ಓಂ ಶಾಂತಿ. ಇವತ್ತು ನವರಾತ್ರಿಯ 7ನೇ ದಿನ. ದುರ್ಗಾದೇವಿಯ 7ನೇ ಸ್ವರೂಪ ಕಾಲರಾತ್ರಿಯ ರೂಪದಲ್ಲಿ ಭಕ್ತಿ ಮಾರ್ಗದಲ್ಲಿ ಪೂಜೆ ಮತ್ತು ಆರಾಧನೆಯನ್ನ ಮಾಡುತ್ತಾರೆ. ಭಕ್ತಿ ಮಾರ್ಗದಲ್ಲಿ ಹೇಳ್ತಾರೆ, ಕಾಲರಾತ್ರಿ ದೇವಿ ಭಕ್ತರ ಮೇಲೆ ಬಹಳ ಕೃಪೆ ತೋರಿಸ್ತಾಳೆ, ಭಕ್ತರ ಮನೋಕಾಮನೆಯನ್ನ ಪೂರ್ತಿ ಮಾಡ್ತಾಳೆ, ಶುಭ ಭಕ್ತರಿಗೆ ಶುಭ ಕೋರ್ತಾಳೆ. ಆದ್ದರಿಂದ ಕಾಲರಾತ್ರಿಯ ಇನ್ನೊಂದು ಹೆಸರು ಶುಭಂಕರಿ ಅಂತಲೂ ಹೇಳಲಾಗುತ್ತೆ. ಕಾಲರಾತ್ರಿಯ ಒಂದು ಅರ್ಥ, ಆಧ್ಯಾತ್ಮಿಕ ಅರ್ಥ ಏನು ಅಂದ್ರೆ, ಕಾಲ್ ಅಂದ್ರೆ ಸಮಯಕ್ಕೂ ಕಾಲ ಅಂತಾರೆ, ಮರಣಕ್ಕೂ ಕಾಲ ಅಂತಾರೆ, ಅಂಧಕಾರಕ್ಕೂ ಕಾಲ ಅಂತಾರೆ. ಸಮಯ ಅಂತಂದ್ರೆ ಯಾವುದೇ ಕಾರ್ಯ ನಾವು ಮಾಡ್ತೇವೋ ಅದನ್ನ ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್, ಆದಿ, ಮಧ್ಯ, ಅಂತ್ಯದ ಜ್ಞಾನವನ್ನ ಬುದ್ಧಿಯಲ್ಲಿ ಇಟ್ಕೊಂಡು ನಾವು ಮಾಡಬೇಕಾಗುತ್ತೆ. ಎರಡನೇದು ಕಾಲ ಅಂದ್ರೆ ಮೃತ್ಯು. ಮೃತ್ಯುವಿನ ಭಯದಿಂದ ನಾವು ದೂರ ಆಗ್ಬೇಕು ಅಂತಂದ್ರೆ ಆತ್ಮ ಜ್ಞಾನವನ್ನ, ಆಧ್ಯಾತ್ಮಿಕ ಜ್ಞಾನವನ್ನ ನಮ್ಮ ಜೀವನದಲ್ಲಿ ತಂದುಕೋಬೇಕಾಗುತ್ತೆ. ಮೂರನೇದು ಅಂಧಕಾರವನ್ನ ದೂರ ಮಾಡಿ ಪ್ರಕಾಶದ ಕಡೆ ಹೋಗ್ಬೇಕು ಅಂದ್ರೆ ಆಧ್ಯಾತ್ಮಿಕ ಜ್ಞಾನದಿಂದ, ಆಧಾರದಿಂದ ನಮ್ಮ ಜೀವನವನ್ನ ಅಂಧಕಾರದಿಂದ ಆಧ್ಯಾತ್ಮಿಕದ ಕಡೆ, ಪ್ರಕಾಶದ ಕಡೆ ತೆಗೆದುಕೊಂಡು ಬನ್ನಿ. ಈಗ ಇವತ್ತೆಲ್ಲ ನಾವು ಕಾಲರಾತ್ರಿ ಆಗಿ ಇಡೀ ವಿಶ್ವದಲ್ಲಿ ಭಯಭೀತರಾಗಿರುವಂತಹ ಆತ್ಮಗಳ ಭಯವನ್ನ ದೂರ ಮಾಡೋದಕ್ಕೋಸ್ಕರ ನಿರ್ಭಯತೆಯ ಶಕ್ತಿಯ ವೈಬ್ರೇಷನ್ಸ್ ಅನ್ನ ಹರಡಿಸೋಣ. ಓಂ.